ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಇರುವಂತಹ ಹುದ್ದೆಗಳ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ದ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸಸ್ ಇನ್ ದೇರ್ ಓನ್ ಇಂಟ್ರೆಸ್ಟ್ ಟು ಗೋ ಥ್ರೂ ದ ಡೀಟೇಲ್ ಅಡ್ವರ್ಟೈಸ್ಮೆಂಟ್ ಅವೈಲೇಬಲ್ ಆನ್ ದ ವೆಬ್ಸೈಟ್ ಟು ಎನ್ಶೂರ್ ದೇ ಫುಲ್ಫಿಲ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂಡ್ ದ ರಿಕ್ವೈರ್ಮೆಂಟ್ ಬಿಫೋರ್ ಫಿಲ್ಲಿಂಗ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ಸ್. ಸೊ ನೋಡ್ರಿ, ಡೀಟೇಲ್ ನೋಟಿಫಿಕೇಶನ್ಸ್ ಏನಿದೆ ಅದೇನಪ್ಪ ಅಂದ್ರೆ www.mha.gov.in ಅಲ್ಲಿ ಅವೈಲೇಬಲ್ ಇದೆ. ಸೊ ನೋಡ್ರಿ, ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಒಂದ್ಸರಿ ಆ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಆಮೇಲೆ ನೀವು ಎಲಿಜಿಬಲ್ ಇದಿರಲ್ಲ ಅಂತ ಕನ್ಸಿಡರ್ ಮಾಡ್ಕೊಂಡು ಏನ್ ಮಾಡ್ರಿ ಅಂದ್ರೆ ಅಪ್ಲಿಕೇಶನ್ಸ್ ನ ಹಾಕ್ಬೇಕಾಗತ್ತೆ. ಸೊ ನೋಡ್ರಿ, ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ನೇಮಕಾತಿ ಇದೆ. ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೆಳಗಡೆ ಬರುತ್ತೆ, ಗವರ್ಮೆಂಟ್ ಆಫ್ ಇಂಡಿಯಾ. ಇಲ್ಲಿರುವಂತಹ ಹುದ್ದೆಗಳು ಯಾವ್ದಪ್ಪ ಅಂದ್ರೆ ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ ಟು ಟೆಕ್ನಿಕಲ್. ಸೊಡ್ರಿ, ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ ಟು ಟೆಕ್ನಿಕಲ್ ಎಕ್ಸಾಮಿನೇಷನ್ 2023 ಏನಪ್ಪ ಅಂದ್ರೆ ನೇಮಕಾತಿಯನ್ನ ಕರೆದಿದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಇಂಡಿಯನ್ ನ್ಯಾಷನಲ್ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಟು ದ ಪೋಸ್ಟ್ ಆಫ್ ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ ಟು ಟೆಕ್ನಿಕಲ್, ದಟ್ ಈಸ್ JIO ಟು ಟೆಕ್ ಬಿ, ಟೆಕ್ ಇನ್ IB, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಗವರ್ಮೆಂಟ್ ಆಫ್ ಇಂಡಿಯಾ. ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂಡ್ ಅದರ್ ರೆಲೆವೆಂಟ್ ಡೀಟೇಲ್ಸ್ ಆರ್ ಆಸ್ ಫಾಲೋಸ್. ಸೊ ನೋಡ್ರಿ, ಆನ್ಲೈನ್ ಅಪ್ಲಿಕೇಶನ್ಸ್ ಕರೆದಿರೋದು ಯಾವ್ದಕ್ಕಪ್ಪ ಅಂದ್ರೆ ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಹುದ್ದೆಗಳಿಗೆ ಕರೆದಿದ್ದಾರೆ. ಸೊ ನೋಡ್ರಿ, ಇದು ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಕ್ಲಾಸಿಫಿಕೇಶನ್ ನೋಡೋದಾದ್ರೆ ಇದು ಸೆಂಟ್ರಲ್ ಜನರಲ್ ಸರ್ವಿಸ್, ಜನರಲ್ ಸೆಂಟ್ರಲ್ ಸರ್ವಿಸ್, ಗ್ರೂಪ್ ಸಿ, ನಾನ್ ಗೆಜೆಟೆಡ್ ನಾನ್ ಮಿನಿಸ್ಟರ್ ಹುದ್ದೆ ಆಗಿದೆ. ಇಲ್ಲಿ ನಿಮ್ಗೆ ಪೇ ಸ್ಕೇಲ್ ನೋಡ್ರಿ, ಫೋರ್ತ್ ಪೇ ಸ್ಕೇಲ್ ಅನ್ನ ಕೊಡ್ತಾರೆ, ಲೆವೆಲ್ ಫೋರ್ ಪೇ ಸ್ಕೇಲ್ ಅನ್ನ ಕೊಡ್ತಾರೆ. ಹಾಗಾಗಿ ಪ್ರತಿ ತಿಂಗಳ ನಿಮ್ಗೆ ಸಂಬಳ ಎಷ್ಟಪ್ಪ ಅಂದ್ರೆ 25,500 ರೂಪಾಯಿಂದ ನಿಮ್ಗೆ ಏನಪ್ಪ ಅಂದ್ರೆ 81,100 ವರೆಗೂ ಸ್ಯಾಲರಿ ಅನ್ನ ಕೊಡ್ತಾ ಹೋಗ್ತಾರೆ. ಜೊತೆಗೆ ನೋಡ್ರಿ, ಸ್ಪೆಷಲ್ ಸೆಕ್ಯೂರಿಟಿ ಅಲವೆನ್ಸ್ ಅಂತ ಹೇಳಿ 20% ಬೇಸಿಕ್ ಪೇನ್ ಅಡಿಷನಲ್ ಆಗಿ ಕೊಡ್ತಾರೆ. ಜೊತೆಗೆ ಏನಪ್ಪ ಅಂದ್ರೆ ಕ್ಯಾಶ್ ಅಲವೆನ್ಸಸ್ ಕೂಡ ಇರುತ್ತೆ. ಅಂದ್ರೆ 30 ಡೇಸ್ ಒಳಗಡೆ ನೀವೇನಾದ್ರೂ ಹಾಲಿಡೇ ಅನ್ನ ತಗೊಂಡ್ರೆ ಕ್ಯಾಶ್ ಅಲವೆನ್ಸಸ್ ಅನ್ನು ಕೂಡ ಕೊಡ್ತಾರೆ. ವೇಕೆನ್ಸೀಸ್ ನೋಡೋದಾದ್ರೆ ಒಟ್ಟು 797 ಹುದ್ದೆಗಳಿಗೆ ಏನಪ್ಪಾ ಅಂದ್ರೆ ಈ ಒಂದು ರಿಕ್ರೂಟ್ಮೆಂಟ್ ಅನ್ನ ಕರೆದಿದ್ದಾರೆ. ಸೊ ನೋಡ್ರಿ, ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ಸ್ ಏನಿದೆ ಅಂದ್ರೆ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಇನ್ ದ ಫೀಲ್ಡ್ಸ್ ಆಫ್, ಅಂದ್ರೆ ನೀವು ಇಂಜಿನಿಯರಿಂಗ್ ಅಲ್ಲಿ ಡಿಪ್ಲೊಮಾ ಮಾಡಿರ್ಬೇಕು. ಯಾವ್ದ್ರೊಳಗಪ್ಪ ಅಂದ್ರೆ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಸೊ ಇದ್ರೊಳಗೆ ನೀವೇನಾದ್ರೂ ಡಿಪ್ಲೊಮಾ ಮಾಡಿದ್ರೆ ಎಲಿಜಿಬಲ್ ಆಗ್ತೀರಾ. ಅಥವಾ ಬ್ಯಾಚುಲರ್ಸ್ ಡಿಗ್ರಿ ಇನ್ ಸೈನ್ಸ್ ವಿತ್ ಎಲೆಕ್ಟ್ರಾನಿಕ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ ಆರ್ ಫಿಸಿಕ್ಸ್ ಆರ್ ಮ್ಯಾಥಮೆಟಿಕ್ಸ್ ಫ್ರಮ್ ಎ ಗವರ್ಮೆಂಟ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಸೊ ನೋಡ್ರಿ, ನೀವೇನಪ್ಪ ಅಂದ್ರೆ ಬಿಎಸ್ಸಿ ಬ್ಯಾಚುಲರ್ ಆಫ್ ಸೈನ್ಸ್ ಅನ್ನ ಮಾಡಿರ್ಬೇಕು, ಅದರೊಳಗೆ ಎಲೆಕ್ಟ್ರಾನಿಕ್ಸ್ ಆದ್ರೂ ತಗೊಂಡಿರ್ಬೇಕು, ಕಂಪ್ಯೂಟರ್ ಸೈನ್ಸ್ ಆದ್ರೂ ತಗೊಂಡಿರ್ಬೇಕು, ಅಥವಾ ಫಿಸಿಕ್ಸ್ ಅಥವಾ ಮ್ಯಾಥಮೆಟಿಕ್ಸ್ ಅಲ್ಲಿ ಮಾಡಿದ್ರು ಸಹ ನೀವು ಎಲಿಜಿಬಲ್ ಆಗ್ತೀರ. ಅಂದ್ರೆ ನಿಮ್ಮ ಬಿಎಸ್ಸಿ ನ ನೀವು ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ಅಥವಾ ಫಿಸಿಕ್ಸ್ ಅಥವಾ ಮ್ಯಾಥಮೆಟಿಕ್ಸ್ ಅಲ್ಲಿ ಮಾಡಿದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಇದಾದ್ಮೇಲೆ ನೋಡ್ರಿ, ಬ್ಯಾಚುಲರ್ಸ್ ಡಿಗ್ರಿ ಯಾವ್ದ್ರೊಳಗಪ್ಪ ಅಂದ್ರೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ನಾವೇನ್ ಹೇಳ್ತೀವಲ್ಲ, ಈ ಒಂದು ಹುದ್ದೆನೂ ಮಾಡಿದ್ರು ಸಹ ಅಥವಾ ಈ ಒಂದು ಪದವಿಯನ್ನು ಪಡೆದಿದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಒಂದು ಡಿಪ್ಲೊಮಾ ಮಾಡಿರ್ಬೇಕು ಅಥವಾ ಸೈನ್ಸ್ ಗ್ರಾಜುಯೇಟ್ ಆಗಿರ್ಬೇಕು. ಅದರೊಳಗೆ ಏನಪ್ಪಾ ಅಂದ್ರೆ ನೀವು ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಮುಗಿಸಿರ್ಬೇಕು, ಅಥವಾ ಬಿಸಿ ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮಾಡಿದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಆಮೇಲೆ ಏಜ್ ಲಿಮಿಟ್ ನೋಡೋದಾದ್ರೆ ನೋಡ್ರಿ, 18 ರಿಂದ 27 ವರ್ಷ ನಿಮಗೆ ವಯೋಮಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಕ್ಯಾಟಗರಿಗೆ ಏನಪ್ಪಾ ಅಂದ್ರೆ ವಯೋಮಿತಿ ಸಡಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ರಿ, ನೀವೇನಾದ್ರೂ SC/ST ಕ್ಯಾಟಗರಿ ಆಗಿದ್ರೆ ನಿಮಗೆ 5 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿರ್ತಾರೆ. ಒಬಿಸಿ ಅಭ್ಯರ್ಥಿಗಳಾಗಿದ್ರೆ ನಿಮಗೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾ ಹೋಗ್ತಾರೆ. ಆಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ನೋಡ್ತಾ ಹೋಗೋಣ ಅಂದ್ರೆ ದ ಎಲಿಜಿಬಿಲಿಟಿ ಆಫ್ ದ ಕ್ಯಾಂಡಿಡೇಟ್ಸ್ ಇನ್ ಟರ್ಮ್ಸ್ ಆಫ್ ದ ಏಜ್, ಎಜುಕೇಶನ್, ಕ್ವಾಲಿಫಿಕೇಶನ್, ಕಾಸ್ಟ್ ಕ್ಯಾಟಗರಿ ಎಕ್ಸೆಟ್ರಾ ವಿಲ್ ಬಿ ಡಿಟರ್ಮೈನ್ಡ್ ಆನ್ ದ ಬೇಸಿಸ್ ಆಫ್ ಕ್ಲೋಸಿಂಗ್ ಡೇಟ್. ಅಂದ್ರೆ ನಿಮ್ಮ ವಯೋಮಿತಿ ಏನಿದೆ, ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿದೆ, ಕಾಸ್ಟ್ ಕ್ಯಾಟಗರಿ, ಇವನ್ನೆಲ್ಲ ಏನಪ್ಪ ಅಂದ್ರೆ ಈ ಅಪ್ಲಿಕೇಶನ್ ಹಾಕುವ ಕೊನೆಯ ದಿನಾಂಕದ ಮೇಲೆ ನಿಗದಿ ಮಾಡಲಾಗುತ್ತೆ. ದ ಕ್ಯಾಂಡಿಡೇಟ್ ಮಸ್ಟ್ ಬಿ ಇನ್ ಪೊಸಿಷನ್ ಆಫ್ ಡಿಪ್ಲೊಮಾ ಡಿಗ್ರಿ ಇನ್ ರೆಲೆವೆಂಟ್ ಫೀಲ್ಡ್ ಆಫ್ ಮೆನ್ಷನ್ ಇನ್ ದ ಅಬೌ ಟೇಬಲ್, ದಟ್ ಈಸ್ ದ ಫೈನಲ್ ರಿಸಲ್ಟ್ ಮಸ್ಟ್ ನಾಟ್ ಬಿ ಔಟ್ ಆನ್ ಬಿಫೋರ್ ದ ಕ್ಲೋಸಿಂಗ್ ಡೇಟ್. ಅಂದ್ರೆ ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ, ನಾವು ಫೈನಲ್ ಸೆಮಿಸ್ಟರ್ ಅಲ್ಲಿ ಇದೀವಿ, ನಾವು ಕೂಡ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬಹುದಾ ಅಂತೇಳಿ. ಆದ್ರೆ ನೋಡ್ರಿ, ಯಾರ್ದು ಒಂದು ಎಜುಕೇಶನ್ ಕಂಪ್ಲೀಟ್ ಆಗಿದೆ ಅವ್ರು ಮಾತ್ರ ಏನಪ್ಪ ಅಂದ್ರೆ ಈ ಹುದ್ದೆಗೆ ಅಪ್ಲಿಕೇಶನ್ಸ್ ಹಾಕ್ಬಹುದು. ಅಂದ್ರೆ ಇನ್ ಕೇಸ್ ನೀವು ಫೈನಲ್ ಸೆಮಿಸ್ಟರ್ ಇದ್ರಿ, ನಿಮ್ದು ಕೊನೆ ದಿನಾಂಕ ಆದಂತ 23/6/2023 ರಿಸಲ್ಟ್ ಬರ್ತಿತ್ತಂದ್ರೆ ನೀವು ಇಲ್ಲಿ ಎಲಿಜಿಬಿಲಿಟಿ ಆಗಲ್ಲ. ಅಂದ್ರೆ ಯಾರೆಲ್ಲ ಆಲ್ರೆಡಿ ಡಿಪ್ಲೊಮಾ ಅಥವಾ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿದ್ರಲ್ಲ ಅವ್ರು ಮಾತ್ರ ಇಲ್ಲಿ ಎಲಿಜಿಬಲ್ ಆಗ್ತಾರೆ. ದ ನಂಬರ್ ಆಫ್ ವೇಕೆನ್ಸೀಸ್ ಇಸ್ ಪ್ರೊವಿಷನಲ್, ಲಯಬಲ್ ಟು ಚೇಂಜ್. ಅಂದ್ರೆ ಈಗ ಪ್ರೊವಿಷನ್ಸ್ ಇದೆ ಮತ್ತೆ ಅವ್ನು ಚೇಂಜ್ ಕೂಡ ಮಾಡಬಹುದಾಗಿದೆ. ಸರ್ವಿಸ್ ಲಯಬಿಲಿಟಿ ನೋಡ್ರಿ, ದ ಪೋಸ್ಟ್ ಇನ್ವಾಲ್ವ್ಸ್ ಆಲ್ ಇಂಡಿಯಾ ಟ್ರಾನ್ಸ್ಫರ್ ಲಯಬಿಲಿಟಿ, ದೇರ್ ಫೋರ್ ದ ಕ್ಯಾಂಡಿಡೇಟ್ಸ್ ವಿಲಿಂಗ್ ಟು ಸರ್ವ್ ಎನಿವೇರ್ ಇನ್ ಇಂಡಿಯಾ ಓನ್ಲಿ ನೀಡ್ ಟು ಅಪ್ಲೈ. ಸೊ ನೋಡ್ರಿ, ನೀವು ಎಲ್ಲಿ ಬೇಕಾದ್ರೂ ಸರ್ವ್ ಮಾಡಬಹುದು, ಆದ್ರೆ ನೀವು ಅಪ್ಲಿಕೇಶನ್ಸ್ ನ ಹಾಕಬೇಕಾಗುತ್ತೆ. ದ ಕ್ಯಾಂಡಿಡೇಟ್ಸ್ ಮೇ ರೆಫರ್ ಟು ದ ಡೀಟೇಲ್ ಅಡ್ವರ್ಟೈಸ್ಮೆಂಟ್ ವೈಲ್ ಫಿಲ್ಲಿಂಗ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್. ಅಪ್ಲಿಕೆಂಟ್ ಶುಡ್ ಕೇರ್ಫುಲ್ಲಿ ಡಿಸೈಡ್ ಅಬೌಟ್ ಹೀಸ್ ಆರ್ ಅವರ್ ಚಾಯ್ಸ್, ಸಿಟಿ ಆಫ್ ದ ಎಕ್ಸಾಮಿನೇಷನ್.
ನೀವು ಅಪ್ಲಿಕೇಶನ್ಸ್ ನ ಫಿಲ್ ಅಪ್ ಮಾಡ್ಬೇಕಾದ್ರೆ ಎಲ್ಲಾನು ಡಿಸೈಡ್ ಮಾಡ್ಬೇಕಾಗುತ್ತೆ. ಎಲ್ಲಿ ಎಕ್ಸಾಮಿನೇಷನ್ ಬರೀತೀರಿ ಅನ್ನೋದ್ರ ಬಗ್ಗೆ ಕೂಡ ನೀವು ಡಿಸಿಷನ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಎಕ್ಸಾಮಿನೇಷನ್ ಸಿಟಿ ಒನ್ಸ್ ಆಪರೇಟ್ ವಿಲ್ ನಾಟ್ ಬಿ ಚೇಂಜ್ ಅಂಡರ್ ಎನಿ ಸರ್ಕಮ್ಸ್ಟೆನ್ಸಸ್. ಅಂದ್ರೆ ಎಕ್ಸಾಮಿನೇಷನ್ ಸಿಟಿ ಒಂದ್ ಸರಿ ಬಂದ್ಮೇಲೆ ಅದನ್ನ ಚೇಂಜ್ ಮಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ನೋಡ್ರಿ, ಆನ್ಲೈನ್ ಆಬ್ಜೆಕ್ಟಿವ್ ಟೈಪ್ ಎಂಸಿಕ್ಯೂ, 100 ಕ್ವೆಶ್ಚನ್ಸ್ ಬೇಸ್ಡ್ ಆನ್ ಜನರಲ್ ಮೆಂಟಲ್ ಎಬಿಲಿಟಿ, ಕಾಂಬಿನೇಷನ್ ಆಫ್ ಸಬ್ಜೆಕ್ಟ್ ಆಸ್ ಫಾರ್ ದ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ಸ್. ಸೊ ನೋಡ್ರಿ, 100 ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಸೊ 100 ಮಾರ್ಕ್ಸ್ ಇರುತ್ತೆ, 2 ಅವರ್ ಡ್ಯೂರೇಷನ್ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಏನಪ್ಪ ಅಂದ್ರೆ 1/4 ಇರುತ್ತೆ. ಇಲ್ಲಿ ಮೆಂಟಲ್ ಎಬಿಲಿಟಿ ಮೇಲೆ 25 ಕ್ವೆಶನ್ಸ್ ಅನ್ನ 25% ಅನ್ನ ಕೇಳಿದ್ರೆ, ಎಸೆನ್ಷಿಯಲ್ ಎಜುಕೇಶನ್ ಮೇಲೆ 75 ಕ್ವೆಶನ್ಸ್ ಅನ್ನ 75% ಅನ್ನ ಕೇಳ್ತಾರೆ. ನೆಗೆಟಿವ್ ಮಾರ್ಕಿಂಗ್ ಎಷ್ಟಿರುತ್ತಪ್ಪ ಅಂದ್ರೆ 1/4 ಇರುತ್ತೆ. ಸ್ಕಿಲ್ ಟೆಸ್ಟಿಂಗ್ ನೋಡ್ರಿ, ಇಟ್ ವುಡ್ ಬಿ ಪ್ರಾಕ್ಟಿಕಲ್ ಬೇಸ್ಡ್ ಆನ್ ದ ಟೆಕ್ನಿಕಲ್ ಇನ್ ನೇಚರ್ ಕಮನ್ಸರೇಟ್ ವಿತ್ ದ ಜಾಬ್ ಪ್ರೊಫೈಲ್. ಅಂದ್ರೆ ಸ್ಕಿಲ್ ಟೆಸ್ಟ್ ಏನಿರುತ್ತಪ್ಪ ಅಂದ್ರೆ ಪ್ರಾಕ್ಟಿಕಲ್ ಇರುತ್ತೆ. ನೀವೇನು ಕಲ್ತಿರ್ತಿರಲ್ಲ ಅದ್ರ ಮೇಲೆ ನಿಮ್ಮ ಸ್ಕಿಲ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಅದಕ್ಕೆ 30 ಮಾರ್ಕ್ಸ್ ಇರುತ್ತೆ, ಇಂಟರ್ವ್ಯೂಗೆ 20 ಮಾರ್ಕ್ಸ್ ಇರುತ್ತೆ. ಒಟ್ಟು ಏನಪ್ಪ ಅಂದ್ರೆ 150 ಮಾರ್ಕ್ಸ್ ಇರುತ್ತೆ. ಆಮೇಲೆ ನೋಡ್ರಿ, ಕಟ್ ಆಫ್ ಮಾರ್ಕ್ಸ್ ಏನಿರುತ್ತಪ್ಪ ಅಂದ್ರೆ ಟೈರ್ 1 ಎಕ್ಸಾಮಿನೇಷನ್ ಗೆ ಅನ್ರಿಸರ್ವ್ಡ್ ಕ್ಯಾಟಗರಿ ಆಗಿದ್ರೆ ನೀವು 35 ಮಾರ್ಕ್ಸ್ ತಗೋಬೇಕು, ಒಬಿಸಿ ಆಗಿದ್ರೆ 34, ಎಸ್ಸಿ ಎಸ್ಟಿ 33, ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ಏನಪ್ಪ ಅಂದ್ರೆ 35 ಮಾರ್ಕ್ಸ್ ಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಹಾಗಾದ್ರೆ ಅಪ್ಲಿಕೇಶನ್ಸ್ ನ ಯಾವ ತರನ ಹಾಕೋದಂದ್ರೆ, ಅಪ್ಲಿಕೇಶನ್ ಶುಡ್ ಬಿ ಸಬ್ಮಿಟೆಡ್ ಓನ್ಲಿ ಥ್ರೂ ದ ಆನ್ಲೈನ್ ರಿಜಿಸ್ಟ್ರೇಷನ್ ಬೈ ಬೀಂಗ್ by logging on to the website www.mh.gov.in or www.ncs.gov.in. so ಅದರ ನೀವು ಅಪ್ಲಿಕೇಶನ್ಸ್ ನ ಆನ್ಲೈನ್ ಹಾಕಬೇಕಾಗುತ್ತೆ. ಅದು ಕೂಡ www.mha.gov.in ಇದ್ರ ಮೂಲಕ ಆದ್ರೂ ಅಥವಾ www.ncs.gov.in ಮೂಲಕ ಆದ್ರೂ ನೀವು ಅಪ್ಲಿಕೇಶನ್ಸ್ ನ ಹಾಕಬೇಕಾಗುತ್ತೆ. ಆಮೇಲೆ ನೋಡ್ರಿ, ಅಪ್ಲಿಕೇಶನ್ಸ್ ಯಾವಾಗ ಓಪನ್ ಆಗುತ್ತಪ್ಪ ಅಂದ್ರೆ 3/6/2023 ಓಪನ್ ಆಗುತ್ತೆ, 23/6/2023 ಕ್ಲೋಸ್ ಆಗುತ್ತೆ. ಹಾಗಾಗಿ ನಿಮಗೆ ಅಪ್ಲಿಕೇಶನ್ಸ್ ಇರುವಂತ ವಿಂಡೋ ಟೈಮ್ ಏನಪ್ಪ ಅಂದ್ರೆ 3/6/2023 ಇಂದ 23/6/2023, ಅಂದ್ರೆ 3ನೇ ಜನವರಿ 2023 ಇಂದ 23ನೇ ಜನವರಿ 2023. ಆಮೇಲೆ ಎಕ್ಸಾಮಿನೇಷನ್ ಫೀಸ್ ನೋಡೋದಾದ್ರೆ ನೋಡ್ರಿ, ಇಲ್ಲಿ ಎಕ್ಸಾಮಿನೇಷನ್ ಫೀಸ್ ಎಷ್ಟಿರುತ್ತಪ್ಪ ಅಂದ್ರೆ, ಎಕ್ಸಾಮಿನೇಷನ್ ಫೀಸ್ 50 ರೂಪೀಸ್ ಇರುತ್ತೆ. ಆಮೇಲೆ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜಸ್ 450 ರೂಪೀಸ್ ಇರುತ್ತೆ. ಸೊ ನೋಡ್ರಿ, ಆಲ್ ಕ್ಯಾಂಡಿಡೇಟ್ಸ್ ಗೆ ಏನಪ್ಪ ಅಂದ್ರೆ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಫೀಸ್ ಇರುತ್ತೆ. ಅಂದ್ರೆ ಎಲ್ಲಾ ಕ್ಯಾಟಗರಿ ಅವರಿಗೆ 450 ರೂಪಾಯಿ ಏನಪ್ಪ ಅಂದ್ರೆ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಫೀಸ್ ಅನ್ನ ತುಂಬಬೇಕು. ಆಮೇಲೆ ಮೇಲ್ ಕ್ಯಾಂಡಿಡೇಟ್, ಅನ್ರಿಸರ್ವ್ ಕ್ಯಾಟಗರಿ ಮತ್ತೆ ಒಬಿಸಿ ಅಭ್ಯರ್ಥಿಗಳು ಏನಪ್ಪ ಅಂದ್ರೆ ಎಕ್ಸಾಮಿನೇಷನ್ ಫೀಸ್ ಇನ್ ಅಡಿಷನ್ ಟು ದ ರಿಕ್ರೂಟ್ಮೆಂಟ್ ಫೀಸ್. ಅಂದ್ರೆ ಯಾರು ಆರ್ಥಿಕ ಹಿಂದುಳಿದ ವರ್ಗದವರು ಇದ್ದೀರಾ, ಯಾರು ಅನ್ರಿಸರ್ವ್ಡ್ ಕ್ಯಾಟಗರಿ ಇದ್ರೆ, ಯಾರು ಒಬಿಸಿ ಕ್ಯಾಟಗರಿ ಅಭ್ಯರ್ಥಿಗಳು ಇದಿರಲ್ಲ, ಅವ್ರ ಏನ್ ಮಾಡ್ಬೇಕಪ್ಪ ಅಂದ್ರೆ ಎಕ್ಸಾಮಿನೇಷನ್ ಫೀಸ್ ಜೊತೆ ಜೊತೆಗೆ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಫೀಸ್ ಅನ್ನ ತುಂಬಬೇಕಾಗುತ್ತೆ. ಅಂದ್ರೆ 500 ರೂಪಾಯಿನ ನೀವು ತುಂಬಬೇಕಾಗುತ್ತೆ, ಉಳಿದೆಲ್ಲ ಅಭ್ಯರ್ಥಿಗಳು 450 ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಅನ್ನ ನೀವು ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಫೀಸ್ ಅನ್ನ ನೀವು ತುಂಬಬೇಕಾಗುತ್ತೆ. ಮೋಡ್ ಆಫ್ ದ ಪೇಮೆಂಟ್ ನೋಡ್ರಿ, ಮೋಡ್ ಆಫ್ ದ ಪೇಮೆಂಟ್ ಕೂಡ ನೀವೇನಂದ್ರೆ ಆನ್ಲೈನ್ ಮಾಡ್ಬೇಕಾಗುತ್ತೆ. SBI ಪೇ ಮೂಲಕ ಅಥವಾ ಡೆಬಿಟ್ ಕಾರ್ಡ್, ರೂಪೇ, ವಿಸಾ, ಮಾಸ್ಟರ್ ಕಾರ್ಡ್, ವಾಸ್ಟ್ರೋ ಕಾರ್ಡ್ ಮೂಲಕ, ಕ್ರೆಡಿಟ್ ಕಾರ್ಡ್ ಮೂಲಕ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ, UPI ಮತ್ತೆ SBI ಚಲನ್ ಮೂಲಕ, ಅಂದ್ರೆ ಆಫ್ಲೈನ್ ಮಾಡೋದಿದ್ರೆ SBI ಚಾನಲ್ ಮೂಲಕ ನೀವೇನಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ನ ತುಂಬಬಹುದು. ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬೇಕಾಗಿದೆ. ಪೇಮೆಂಟ್ಸ್ ಥ್ರೂ ದ SBI ಚಾನಲ್ ಚಲನ್ ಜನರೇಟೆಡ್ ಆನ್ ದ ಲಾಸ್ಟ್ ಡೇಸ್ ಆಫ್ ದ ಕ್ಲೋಸರ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಕ್ಯಾನ್ ಬಿ ಸಬ್ಮಿಟೆಡ್ ಇನ್ ದ ಬ್ಯಾಂಕ್ ಟಿಲ್ 27/6/2023. ಅಂದ್ರೆ ನೋಡ್ರಿ, 23 ಲಾಸ್ಟ್ ಡೇಟ್ ಇದೆಯಲ್ಲ, ಅವತ್ತು ನೀವೇನಾದ್ರೂ ಈ ಚಾನಲ್ ಅನ್ನ ಜನರೇಟ್ ಮಾಡಿದ್ರೆ, SBI ಚಾನಲ್ ಅನ್ನ ಜನರೇಟ್ ಮಾಡಿದ್ರೆ ಆಫ್ಲೈನ್ ಅಪ್ಲಿಕೇಶನ್ಸ್, ಆಫ್ಲೈನ್ ಎಕ್ಸಾಮಿನೇಷನ್ ಫೀಸ್ ಗೆ ಅದನ್ನ 27/6/2023 ವರೆಗೂ ತುಂಬಬಹುದಾಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ, 23/6/2023 ಏನಪ್ಪಾ ಅಂದ್ರೆ ಕ್ಲೋಸಿಂಗ್ ಡೇಟ್ ಆಗಿದೆ. ಸೊ ಇದೇನಂದ್ರೆ ಈಗಿರುವಂತ ಮಾಹಿತಿ ಪ್ರಕಾರ, ಇನ್ ಕೇಸ್ ನೋಡ್ರಿ ಡೀಟೇಲ್ಡ್ ಅಡ್ವರ್ಟೈಸ್ಮೆಂಟ್ ಬಂದ್ಮೇಲೆ ನಾವೇನಪ್ಪ ಅಂದ್ರೆ ಫರ್ದರ್ ಆಗಿ ಇನ್ನು ಕಾಂಪ್ರಿಹೆನ್ಸಿವ್ ಆಗಿ, ಅಂದ್ರೆ ಇನ್ನು ಎಲ್ಲಾ ಮಾಹಿತಿಗಳನ್ನ ಒಳ್ಕೊಂಡು ಯಾವ್ಯಾವ ಎಕ್ಸಾಮಿನೇಷನ್ ಸಿಟೀಸ್ ಇದೆ ಮತ್ತೆ ಮೋಡ್ ಆಫ್ ಎಕ್ಸಾಮಿನೇಷನ್ ಏನಿರುತ್ತೆ ಅದ್ರ ಬಗ್ಗೆ ಏನ್ ಮಾಡ್ತೀವಪ್ಪ ಅಂದ್ರೆ ಇನ್ನು ಡೆಪ್ತ್ ಆಗಿ ಡಿಸ್ಕಷನ್ ಮಾಡ್ತೀವಿ. ಸೊ ಈಗ ಆಸ್ ಅ ಹಿಂಟ್ ಆಗಿ ನಿಮ್ಗೆ ಏನಪ್ಪ ಅಂದ್ರೆ ಎಷ್ಟು ಹುದ್ದೆಗಳಿದೆ, ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಇದೆ, ಎಷ್ಟು ಅಪ್ಲಿಕೇಶನ್ ಫೀಸ್ ಇದೆ ಅಂತ ಕೊಡ್ತಿದ್ವಿ. ಒಂದ್ಸರಿ ಅಫಿಷಿಯಲ್ ನೋಟಿಫಿಕೇಶನ್ಸ್ ಬಂದ್ಮೇಲೆ ಅದ್ರ ಬಗ್ಗೆ ಇನ್ನು ಡೆಪ್ತ್ ಆಗಿ ನಾವು ಡಿಸ್ಕಷನ್ ಅನ್ನ ಮಾಡ್ತಾ ಹೋಗೋಣ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಉದ್ಯೋಗವಾರ್ತೆ. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.